गाइस वेलकम बैक टू माय यूट्यूब चैनल नानु फ्राइडे व्लॉग ना इवनिंग स्टार्ट मारी दिनी कॉलेज के ला होग बंदु आमेले संजे फ्रेश अप ला आगी आमेले व्लॉग ना स्टार्ट मार दे सो नानु संजे बरोष्ट के नम्मने ली एष्टोंद तरद ओब्बट तंदिद्रु इदु बंदु खर्जूरद ओब्बट्टु ओल्गे मनेयिंद तंदिरोदु अल्ली तुंबाने चेन्नागिरुवंत ओब्बट्टुगळु सिक्तवे इवाग इत्तु तोर्स्तारत खर्जूर ओब्बट्टु इदु बंदु स्पेशल ओब्बट्टु मत्ते बादामी ओब्बट्टु तुंबाने चेन्नागिरुत्ते इदन्नेल्ल ऊर्गे होगक्के तंदिद्दारे याक ऊर्गे होग्ता इद्दारे एंतक्किदेल्ल तंदिरोदु अंत नानु व्लॉग कंटिन्यूस तोर्सिदीनि सो इवगा नोड़ तक बंदी याके एनु अंतेल्ल हेल्तीनि मत्ते नम्म अप्प अम्म इब्रुनु अंद्रे साटर्डे ऊर्गे होग्तिद्दारे नानु अंकितन मनेगे होग्ता इदीनि सो अल्ली ओळ्ळे ओळ्ळे व्लॉग्स नेल्ल नानु निमगे माडी अपलोड मार्तीनि आल्मोस्ट संजे अल्वा नानु व्लॉग ना स्टार्ट माडिद्दु नानु संजे आद्रे कर्टन्स एल्ल हाक्बिड्तीनि यावागादरू अपरूपक्के नानु नाइट टाइम्स हाकोदु सो कर्टन्स एल्ल हाकि इल्लि पिल्लो कवर एल्ल हाकि इट्टे आमेले स्वल्प तादमेले नम्म ಮನೆಯಲ್ಲಿ ನನಗೆ ಹಾಲು ಕಾಯಿಸ್ಕೊಟ್ರು ನಾನು ಈವ್ನಿಂಗ್ ಟೈಮ್ಸ್ ಕುಡಿಯೋದು ಕಮ್ಮಿ ಬಿಸ್ಕೆಟ್ ಇದ್ದರೆ ಹತ್ಕೊಂಡು ತಿಂತೀನಿ ಇಲ್ಲ ಅಂದರೆ ಇಲ್ಲ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಗುಡ್ ಮಾರ್ನಿಂಗ್ ಸೊ ಇವತ್ತು ಸ್ಯಾಟರ್ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನಿನ್ನೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ಸೊ ಇವಾಗ ಕಾಲೇಜ್ಗೆ ಹೋಗಬೇಕು ನಾನು ಸೊ ಅದಕ್ಕೋಸ್ಕರ ಎದ್ದಿದ್ದೀನಿ ರೆಡಿಯೆಲ್ಲ ಆಗಿದ್ದೀನಿ ತಲೆ ಒಂದು ಬಾಚ್ಕೋಬೇಕು ಅಷ್ಟೇ ನಂಗೆ ತಲೆ ಒಂದು ಬಾಚ್ಕೊಳ್ಳೋದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು ಸೊ ಬೇಗ ಬೇಗ ರೆಡಿಯಾಗಿ ಇವತ್ತು ನಮ್ಮಪ್ಪ ಮತ್ತು ನಮ್ಮಮ್ಮ ಊರಿಗೆ ಹೋದರು ನಿನ್ನೆ ಒಬ್ಬಟ್ಟೆಲ್ಲ ತೋರಿಸಿದ್ನಲ್ಲ ಅದನ್ನೆಲ್ಲ ತೊಗೊಂಡು ಊರಿಗೆ ಹೋಗಿದ್ದಾರೆ ಸೊ ಯಾಕೆ ಅಂತ ಎಲ್ಲ ಹೇಳ್ತೀನಿ ಒಂದು ಸ್ವಲ್ಪ ಟೈಮ್ ಬೇಕು ನನಗೆ ಫಸ್ಟ್ ನಾನು ತಲೆಯೆಲ್ಲ ಬಾಚ್ಕೊಂಬಿಡ್ತೀನಿ ಇನ್ನು ನಾನು ಟಿಫನ್ ಬೇರೆ ಬಾಕ್ಸ್ ಎಲ್ಲ ಕಟ್ಕೋಬೇಕು ಸೊ ಫಸ್ಟ್ ತಲೆ ಬಾಚ್ಕೊಂಬಿಟ್ಟು ಆಮೇಲೆ ನಾನು ಏನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ತೀನಿ 8:00 ಟ್ಯೂಷನ್ ಇದ್ದಿದ್ದರಿಂದ ನಾನು ಒಂದು 6:30 ಹಂಗೆ ಎದ್ದಿದ್ದೆ ಮತ್ತು ನಮ್ಮ ಅಪ್ಪ ಅಮ್ಮ ಇಬ್ಬರು ಕೂಡ ಇವತ್ತು ಸ್ಯಾಟರ್ಡೆ ಬೆಳಗ್ಗೆ ಆಗಿರೋದ್ರಿಂದ ಊರಿಗೆ ಹೋಗ್ತಾರೆ ಅಂತ ನೆನ್ನೆ ಹೇಳಿದ್ದೆ ಸೊ ಊರಿಗೆ ಅವರಿಬ್ಬರು ಕೂಡ ಒಂದು 5:00 ಹಾಗೆ ಹೋದರು ನಾನು ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ಇವತ್ತು ಅಂಕಿತನ ಮನೆಗೆ ಹಾಗೆ ಕಾಲೇಜ್ ಮುಗಿಸ್ಕೊಂಡು ಹೋಗಬೇಕಿತ್ತು ಅದಕ್ಕೆಲ್ಲ ನೈಟೇ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೆ ಬಟ್ ವ್ಲಾಗಲ್ಲಿ ನಾನೇನು ತೋರಿಸಲಿಲ್ಲ ಬಿಕಾಸ್ ನನಗೆ ಟಯರ್ಡ್ ಆಗಿತ್ತು ಒಂದು ಎರಡು ಜೊತೆ ಬಟ್ಟೆ ಇಟ್ಕೊಂಡು ನಾನು ಅದನ್ನೇನು ತೋರಿಸಲಿಲ್ಲ ಇವಾಗ ನಾನು ಇಲ್ಲಿ ತಲೆ ಬಾಚ್ಕೊಂಡು ಎಲ್ಲ ರೆಡಿ ಆಗ್ತಾ ಇದ್ದೀನಿ ಸೊ ನನಗೆ ತಲೆ ಬಾಚೋದೇ ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು ನನಗೆ ತಲೆ ಬಾಚ್ಕೊಂಬಿಟ್ರೆ ಆಮೇಲೆ ಏನು ಬೇಕಾದರೂ ಆರಾಮಾಗಿ ಕೆಲಸ ಮಾಡ್ಕೋಬೋದು ಅಂತ ಫಸ್ಟ್ ನಾನು ಇಲ್ಲಿ ತಲೆಯೆಲ್ಲ ಬಾಚ್ಕೊಂಬಿಡ್ತೀನಿ ನಾನು ಯಾವಾಗಲೂ ಅಷ್ಟೇ ಸ್ನಾನ ಎಲ್ಲ ಮಾಡ್ಕೊಂಬಂದು ನಾನು ಫಸ್ಟ್ ರೆಡಿ ಆಗೋದಂದರೆ ತಲೆ ಬಾಚ್ಕೊತೀನಿ ಆಮೇಲೆ ನಾನು ಏನಾದರೂ ಕ್ರೀಮ್ ಆಗಿರ್ಬೋದು ಬ್ಯಾಗ್ ಜೋಡಿಸ್ಕೊಳ್ಳೋದಾಗಿರ್ಬೋದು ಈ ರೀತಿ ಕೆಲಸ ಮಾಡ್ಕೊಳ್ತೀನಿ ತಲೆ ಬಾಚ್ಕೊಂಬಿಟ್ರೆ ಒಂದು ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಜಾಸ್ತಿ ಕೆಲಸ ಎಲ್ಲ ಮುಗೀತು ಕೆಲಸ ಎಲ್ಲ ಅಂತ ಅನಿಸುತ್ತೆ ಬಿಕಾಸ್ ನನಗೆ ಈ ಪೋನಿ ಹಾಕೋದೇ ತುಂಬ ಕಷ್ಟದ ಕೆಲಸ ಅಂತ ಹೇಳ್ಬೋದು ನಾನು ಯಾವಾಗೂ ಗಂಟು ಹಾಕ್ಕೊಂಡ್ಬಿಡ್ತೀನಿ ಸೊ ನಂಗೆ ಅಷ್ಟು ಕಷ್ಟ ಗೊತ್ತಾಗಲ್ಲ ಆಲ್ಮೋಸ್ಟ್ ಇವಾಗ ನಾನು ರೆಡಿ ಕೂಡ ಆದೆ ರೆಡಿಯಲ್ಲಿ ಹಾಗಾಯಿತು ತಲೆ ಕೂಡ ಬಾಚ್ಕೊಂಡೆ ಆಲ್ಮೋಸ್ಟ್ ಟೈಮ್ 7:00 ಆಗಕ್ಕೆ ಬಂದಿದೆ ನಾನು ಕಾಲೇಜ್ಗೆ ಹೋಗ್ಬೇಕಾಗಿರೋದು 8:00 ಸೊ ಬೇಗನೆ ರೆಡಿ ಆಗೋಣ ಅಂತಲೇ ರೆಡಿ ಆಗಿದ್ದೀನಿ ಸೊ ನಮ್ಮಮ್ಮ ಎಲ್ಲ ಇದ್ದರೆ ನಾನು 7:00 ಎದ್ದೇಳೋದು ಅವರೆಲ್ಲ ಮಾಡಿರ್ತಾರೆ ಇವತ್ತು ನಾನೇ ಎಲ್ಲ ಮಾಡ್ಕೋಬೇಕಾಗಿರೋದ್ರಿಂದ ಬೇಗ ಎದ್ದೆ ಕೂಡ ಸೊ ನಮ್ಮ ಮನೆ ಹತ್ರ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಳಕು ಬರುತ್ತೆ ಅಂತ ನಾನು ಎಲ್ಲೂ ಏನೂ ಲೈಟ್ ಹಾಕಿಲ್ಲ ನೋಡ್ತಾ ಇರ್ಬೋದು ನಮ್ಮ ಮನೆಯಲ್ಲಿ ಎಷ್ಟು ಕತ್ಲು ಕಾಣ್ತಿದೆ ಅಂತ ಬಟ್ ನಾನಲ್ಲಿ ಅಂದರೆ ಈ ಕಿಟಕಿ ಮುಂದೆ ಬಂದು ನಿಂತಿರೋದ್ರಿಂದ ಸಖತ್ ಬೆಳಕು ಬರುತ್ತೆ ಸೊ ಇಲ್ಲಿ ಗಾಳಿ ಬೆಳಕು ತುಂಬಾ ಚೆನ್ನಾಗಿದೆ ಸೊ ನಮ್ಮಪ್ಪ ಅಮ್ಮ ಯಾಕೆ ಊರಿಗೆ ಹೋದರು ಅಂತ ಅಂದರೆ ಮೊನ್ನೆ ರೀಸೆಂಟಾಗಿ ನಮ್ಮಪ್ಪ ಅವರ ಅಮ್ಮ ಅಂದರೆ ಅವರ ತಂಗಿ ಗಂಡ ಸತ್ತೋದ್ರು ಅಂದರೆ ನಮ್ಮ ತಾತ ಸತ್ತೋದ್ರು ಆಮೇಲೆ ಇವತ್ತು ಅಲ್ಲಿ ಏನೋ ಹಾಲು ತುಪ್ಪ ಎಲ್ಲ ಇದೆ ಮೊನ್ನೆ ಸತ್ತಾಗ ನಾನು ಕೂಡ ಹೋಗಿದ್ದೆ ಇವತ್ತು ನಿನ್ನೆ ಅಲ್ಲ ಆದರೂ ಮೊನ್ನೆ ಅವ್ರು ಸತ್ತು ಹೋಗಿದ್ದು ಸೊ ನಿನ್ನೆ ಒಂದಿನ ಗ್ಯಾಪ್ ಇತ್ತು ತಿರುಗಿ ಇವತ್ತು ಕಾಲೇಜಿಗೆ ರಜಾ ಹಾಕಬೇಕು ನಮ್ಮ ಕಾಲೇಜಲ್ಲಿ ಸ್ಯಾಟರ್ಡೆ ರಜಾ ಹಾಕ್ತೀವಂದರೆ ಒಪ್ಪದೇ ಇಲ್ಲ ಅವ್ರು ರಜಾನೂ ಕೊಡಲ್ಲ ಮತ್ತು ಅದು ತುಂಬ ದೊಡ್ಡ ಇಶ್ಯೂ ಆಗಿಬಿಡುತ್ತೆ ಸೊ ಯಾಕೆ ರಜಾ ಹಾಕಿದ್ರಿ ಏನು ಅಂತೆಲ್ಲ ಕೇಳ್ತಾ ಇರ್ತಾರೆ ಸೊ ಅದ್ರ ಬದಲು ರಜಾನೇ ಹಾಕದೇ ಇರೋದು ಬೆಸ್ಟು ಅಂತ ನಾನು ಇವತ್ತು ಕಾಲೇಜ್ಗೆ ಹೋಗಲೇಬೇಕು ಮತ್ತು ಪದೇ ಪದೇ ರಜಾ ಹಾಕಿದ್ರು ಅಟೆಂಡೆನ್ಸ್ ಶಾರ್ಟೇಜ್ ಬರುತ್ತೆ ಸೊ ನಮ್ಮ ಮನೇಲಿ ಅಂಕಿತನ ಮನೇಲಿ ಇರು ಅಂತ ಹೇಳಿದ್ದಾರೆ ಸೊ ನಾಳೆ ಬಂದುಬಿಡ್ತಾರೆ ಎಕ್ಸಾಮ್ ಮುಗಿಸ್ಕೊಂಡು ನಾನು ಹಾಗೆ ಮನೆಗೆ ಬರ್ತೀನಿ ನಾಳೆ ಕಾಲೇಜ್ ಟ್ಯೂಷನಲ್ಲಿ ಕೂಡ ಎಕ್ಸಾಮ್ಸ್ ಇದೆ ಅದಕ್ಕೆ ನಮ್ಮಪ್ಪ ಅಮ್ಮ ನಮ್ಮ ದೊಡ್ಡಮ್ಮ ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ತಾತ ಎಲ್ಲರೂ ಹೋದರು ಊರಿಗೆ ಸೊ ನಾಳೆ ಬಂದುಬಿಡ್ತಾರೆ ಇವಾಗ ನಾನು ಇನ್ನೂ ಇಲ್ಲಿ ಮಲಗಿರೋ ಬೆಡ್ ಕೂಡ ಎತ್ತಿಟ್ಟಿಲ್ಲ ಸೊ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ನಾನು ಮ್ಯಾಗಿ ಮಾಡ್ಕೋಬೇಕು ಇವತ್ತು ಸ್ಟೌ ಮೇಲೆ ಬೇರೆ ಮಾಡ್ಕೊಳ್ಳೋಂಗಿಲ್ಲ ಏನ್ರಲ್ಲಿ ಮಾಡ್ಕೊತೀನಿ ಎಲ್ಲ ಹೊಸ ಎಕ್ಸ್ಪೀರಿಯೆನ್ಸ್ ಸೊ ಬನ್ನಿ ತೋರಿಸ್ತೀನಿ ಹಾಸಿಗೆ ಎಲ್ಲ ಎತ್ತಿಟ್ಬಿಡೋಣ ಅಂತ ಇಲ್ಲಿ ಎತ್ತಿಡ್ತಾ ಇದ್ದೀನಿ ನಾನು ಎದ್ದ ಮೇಲೆ ಹಾಸಿಗೆ ಎಲ್ಲ ಎತ್ತಿಡಲಿಲ್ಲ ಬೇಗ ಬೇಗ ರೆಡಿ ಆಗಿಬಿಟ್ಟು ಆಮೇಲೆ ಇದನ್ನೆಲ್ಲ ಟೈಮ್ ಇದ್ದರೆ ಮಾಡೋಣ ಇಲ್ಲ ಅಂದರೆ ಹಾಗೆ ಇಟ್ಬಿಟ್ಟು ಹೋದರೆ ಆಯಿತು ಅಂತ ಅಂದ್ಕೊಂಡಿದ್ದೆ ಬಿಕಾಸ್ ನನ್ನ ರೂಮ್ಗೆ ಯಾರೂ ಜಾಸ್ತಿ ಬರ್ತಾ ಇರಲ್ಲ ನಾನು ಒಬ್ಳೇ ಇರೋದು ಅದು ನಾನು ಓದ್ಕೊಳ್ಳೋಕ್ಕೆ ಆ ಥರಕ್ಕೆ ಹೋಗ್ತಾ ಇರ್ತೀನಿ ಮತ್ತು ವೀಡಿಯೋ ಮಾಡೋದಕ್ಕೆ ಇಲ್ಲಾಂದರೆ ನಾನು ಹಾಲಲ್ಲೇ ಇರ್ತೀನಿ ಇಲ್ಲ ನಮ್ಮ ಅಪ್ಪ ಅಮ್ಮನ ರೂಮಲ್ಲೇ ನಾನು ಆಲ್ಮೋಸ್ಟ್ ನನ್ನ ಡೇನ ಸ್ಪೆಂಡ್ ಮಾಡಿಬಿಡ್ತೀನಿ ಸೊ ಇವಾಗ ಇಲ್ಲಿ ನೀಟಾಗಿ ಎಲ್ಲ ಎತ್ತಿಟ್ಟು ಇವಾಗ ನಾನು ಮ್ಯಾಗಿ ಮಾಡ್ಕೊಳ್ಳೋಣ ಬನ್ನಿ
ಚೌವಲ್ ಮ್ಯಾಗಿ ಮಾಡ್ತಾ ಇಲ್ಲ ಅಂದ್ರೆ ಇನ್ನೇಂದ್ರಡ್ ಮ್ಯಾಗಿ ಮಾಡ್ತಾ ಇದ್ದಾಳೆ ಅಂತ ನಿಮ್ಮೆಲ್ಲರಿಗೂ ಡೌಟ್ ಬಂದಿರ್ಬೋದು. ಸೊ ನಾನು ಇವತ್ತು ಮ್ಯಾಗಿ ಮಾಡ್ತಾ ಇರೋದು ಇಂಡಕ್ಷನ್ ಸ್ಟೌವ್ ಅಲ್ಲಿ ಕಾಣಿಸ್ತಿದೆ ಅಂತ ಅನ್ಕೊಂಡಿದ್ದೀನಿ. ಮ್ಯಾಗಿ ಪ್ಯಾಕೆಟ್ ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಟ್ರೈಪೋಡ್ ಕೂಡ ಇದೆ, ಟ್ರೈಪೋಡ್ ಕೂಡ ಇಲ್ಲಿ ಇದೆ. ಸೊ ವಿಡಿಯೋ ಶೂಟ್ ಮಾಡೋದಕ್ಕೆ ಬೇಕು ಅಂತ ಟ್ರೈಪೋಡ್ ಕೂಡ ಎತ್ಕೊಂಡ್ಬಂದೆ. ಇವಾಗ ಅದು ಸಣ್ಣ ಟ್ರೈಪೋಡು, ಟ್ರಯಾಂಗಲ್ ಶೇಪಲ್ಲಿ ಇರುತ್ತೆ, ಎಲ್ಲ ಆ್ಯಂಗಲ್ಸಲ್ಲೂ ನೀವು ಅದರಲ್ಲಿ ಶೂಟ್ ಮಾಡ್ಬೋದು. ಸೊ ಅದು ನಂಗೆ ಅಂಕಿತ ಅಂದ್ಕೊಟ್ಟಿದ್ದು ಊರಿಂದ. ಸೊ ಇವಾಗ ಇಂಡಕ್ಷನ್ ಸ್ಟೌವಲ್ಲಿ ಮಾಡಬೇಕು. ಯಾಕೆ ಇಂಡಕ್ಷನ್ ಸ್ಟೌವಲ್ಲಿ ಮಾಡ್ತಾ ಇದ್ದೀನಿ ಅಂದರೆ, ಸೊ ನಮ್ಮ ಅಮ್ಮನಿಗೆ ತುಂಬಾ ಭಯ ನಾನು ಗ್ಯಾಸ್ ಆಫ್ ಮಾಡ್ತೀನೋ ಆಫ್ ಮಾಡಲ್ವೋ ಅಂತ. ಸುಮ್ಮನೆ ಅದೆಲ್ಲ ರಿಸ್ಕು ಕೂಡ, ಬಟ್ ನನಗೂ ಭಯ ಇರುತ್ತೆ ಕಾಲೇಜ್ಗೆ ಹೋದ್ಮೇಲೆ ಆಫ್ ಮಾಡೋದನ್ನು ಆಫ್ ಮಾಡಲಿಲ್ವೋ ಅಂತ, ಹೋದ್ಮೇಲೆಲ್ಲ ನೆನಪಾಗ್ತಾ ಇರುತ್ತೆ ಮಾಡಿದ್ರು ಸಹ. ಸೊ ಅದಕ್ಕೋಸ್ಕರ ಆ ರಿಸ್ಕೆ ಬೇಡ, ಇದ್ರಲ್ಲಿ ಆರಾಮಾಗಿ ಒಂದು 5 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ ಅಂತ ಇದರಲ್ಲೇ ಮಾಡ್ಕೊತೀನಿ ಬಿಡು ಅಂತ ಹೇಳಿದೆ ನಮ್ಮ ಅಮ್ಮನಿಗೂ. ಸೊ ನಮ್ಮ ಅಮ್ಮ ಇಲ್ಲ ಅಂದರೆ ಒಂಥರ ಕೈಕಾಲೇ ಆಡಲ್ಲ, ಏನು ಮಾಡಬೇಕು, ಎಲ್ಲಿ ಎತ್ಕೋಬೇಕು, ಯಾವ್ದು ಎಲ್ಲಿದೆ ಅಂತ ಗೊತ್ತಾಗಲ್ಲ ನನಗೆ. ಸೊ ಬೆಳಗ್ಗೆ ಆದರೆ ಎಲ್ಲ ಅವರೇ ಮಾಡ್ಕೊಡ್ತಾ ಇರ್ತಾರಲ್ಲ, ಅದು ಒಂದು ಅಭ್ಯಾಸ ಆಗಿಬಿಟ್ಟಿರುತ್ತೆ. ಅವರಿಲ್ಲ ಅಂದರೆ ನಾವೇ ಎಲ್ಲ ಮಾಡ್ಕೊಳ್ಳೋದು ಸಖತ್ ಕಷ್ಟ ಅಂತ ಅನಿಸುತ್ತೆ. ಸೊ ಇವಾಗ ಟೈಮ್ ಆಲ್ಮೋಸ್ಟ್ ನನಗೆ ಇವಾಗ ಈಗ 7:05 ಆಗಿದೆ, ಇನ್ನೂ ಟೈಮ್ ಇದೆ. ಸೊ ಬೇಗ ಬೇಗ ಮಾಡ್ಕೊತೀನಿ, ಆದ್ರೂ ಬೀಗ ಎಲ್ಲ ಹಾಕೊಂಡು ಹೋಗ್ಬೇಕಲ್ಲ. ಸೊ ಮತ್ತೆ ಅರ್ಜೆಂಟ್ ಆದರೆ ನಾನು ಹೇಗೆಗೋ ಹಾಕ್ಬಿಡ್ತೀನಿ. ಸೊ ಅದಕ್ಕೋಸ್ಕರ ಇವಾಗ ಬನ್ನಿ ಮ್ಯಾಗಿ ಮಾಡೋಣ. ನಿಮಗೆ ಹೇಳ್ದಾಗೆ ನಮ್ಮಮ್ಮ ಸ್ಟವ್ ಎಲ್ಲ ಆಫ್ ಮಾಡಿ ಹೋಗಿದ್ರು, ನಾನು ಆನ್ ಮಾಡ್ಕೊಂಡು ಮಾಡ್ಕೋಬೋದಿತ್ತು, ಬಟ್ ಸುಮ್ಮನೆ ಮ್ಯಾಗಿಗೆ ಅಂತಕ್ಕೆ ಮತ್ತು ನಾನು ಬೇರೆ ನೈಟ್ ಇರಲ್ಲ ಅಂಕಿತನ ಮನೆಗೆ ಹೋಗ್ತೀನಿ ಅಂತ ನಾನು ಸ್ಟವ್ ಎಲ್ಲ ಆನ್ ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟ್ ಇಂಡಕ್ಷನ್ ಸ್ಟವಲ್ಲೇ ಆರಾಮಾಗಿ ಮಾಡ್ಕೋಬೋದು, ಮ್ಯಾಗಿ ಏನು ಒಂದು 5 ಮಿನಿಟ್ಸ್ಗೆ ಆಗೋಗ್ಬಿಡುತ್ತೆ. ಸೊ ನಾನು ಬೇಗ ಬೇಗ ಮ್ಯಾಗಿನ ಕೂಡ ಮಾಡಿಕೊಂಡು ಅದನ್ನು ಸ್ವಲ್ಪ ಹೊತ್ತು ಆರೋದಕ್ಕೆ ಕೂಡ ಇಟ್ಟಿದ್ದೆ. ಸೊ ನೋಡಿ ನಾನು ಹೇಗೆಲ್ಲ ಮ್ಯಾಗಿ ಮಾಡಿದ್ದೀನಿ ಅಂತ. 800 ಇಟ್ಟಿದ್ದೀನಿ. ಸೊ ನೋಡ್ಬೋದು ಹೇಗಾಗುತ್ತೆ ಅಂತ. ಸೊ ಫಸ್ಟ್ ಟೈಮ್ ನಾನು ಇಂಡಕ್ಷನ್ ಸ್ಟವಲ್ಲಿ ಮಾಡ್ತಾ ಇರೋದು, ನನಗೂ ಇದು ಹೊಸ ಎಕ್ಸ್ಪೀರಿಯನ್ಸ್. ಇದು ಯಾವ ಸ್ಟವ್ ಅಂತ ಎಲ್ಲ ನಿಮ್ಗೇನಾದರೂ ತಿಳ್ಕೊಬೇಕಂದ್ರೆ ಇದು ಬಂದು ಬಜಾಜ್ ಸ್ಟವ್. ನಾನು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ಅನ್ಬಾಕ್ಸಿಂಗ್ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ. ನೀವೇನಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋ ಮುಗಿದ್ಮೇಲೆ ಹೋಗಿ ಒಂದು ಸತಿ ಚೆಕ್ ಮಾಡಿ. ಆಲ್ಮೋಸ್ಟ್ ಕುಕ್ ಆಗಿದೆ. ಸೊ ಇವಾಗ ಇದನ್ನು ನಾನು ಆಫ್ ಮಾಡ್ತೀನಿ ಕೂಡ. ಸ್ವಲ್ಪ ಹೊತ್ತು ಆರಲಿ, ಮತ್ತು ಬಾಕ್ಸ್ಗೆ ಹಾಕ್ಕೊಂಡ್ರೆ ತಿನ್ನೋಕ್ಕಾಗಲ್ಲ ಬಿಸಿ ಬಿಸಿ. ಸೊ ಅದಕ್ಕೆ ಆರಲಿ ಅಂತ ಇಲ್ಲಿ ಇಟ್ಟಿದ್ದೀನಿ. ಸೊ ನೋಡ್ತಾ ಇರ್ಬೋದು ಚೆನ್ನಾಗೇ ಆಗಿದೆ. ಫಸ್ಟ್ ಟೈಮ್ ನಾನು ಕುಕ್ ಮಾಡಿದ್ದು ಇಂಡಕ್ಷನ್ ಸ್ಟವಲ್ಲಿ. ಸೊ ನೀವು ಯಾವಾಗಾದರೂ ಮಾಡಿದ್ದೀರಾ ಅಂತ ಹೇಳಿ. ಆಲ್ಮೋಸ್ಟ್ ಬ್ಯಾಗೆಲ್ಲ ಕೂಡ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಕಾಲೇಜ್ಗೂ ಕೂಡ ಮತ್ತು ಅಂಕಿತನ ಮನೆಗೆ ಹೋಗೋಕ್ಕೂ ಕೂಡ ಪ್ಯಾಕ್ ಮಾಡಿದ್ದೀನಿ. ಸೊ ಇಲ್ಲಿ ನಮ್ಮಪ್ಪ ದುಡ್ಡು ಬೇರೆ ಕೊಟ್ಟು ಹೋಗಿದ್ದಾರೆ. ಸೊ ಅವರು ಯಾವಾಗಾದರೂ ಈ ರೀತಿ ಹೊರಗಡೆ ಹೋಗೋದೇ ಅಪರೂಪ, ಅವಾಗ ಮಾತ್ರ ಕೊಡ್ತಾರೆ. ನಂಗೆ ಯಾವತ್ತೂ ದುಡ್ಡೆಲ್ಲ ಕೊಡಲ್ಲ, ಏನು ಬೇಕು ಹೇಳು ನಾನೇ ತಂದುಕೊಡ್ತೀನಿ ಅಂತಾರೆ. ಸೊ ನಮ್ಮಮ್ಮ ಕೊಡ್ತಾ ಇರ್ತಾರೆ ಅವಾಗವಾಗ, ಬಟ್ ನಮ್ಮಪ್ಪ ಕೊಡಲ್ಲ. ಇವತ್ತು ಕೊಟ್ಟಿದ್ದಾರೆ. ಸೊ ಅದನ್ನು ಹೇಳೋಣ ಅಂತ ಅನ್ನಿಸ್ತು, ಅದಕ್ಕೆ ಹೇಳಿದೆ. ಆಲ್ಮೋಸ್ಟ್ ಇವಾಗ ಮ್ಯಾಗಿ ಕೂಡ ಆರಿರುತ್ತೆ, ಬಾಕ್ಸ್ಗೆ ಹಾಕ್ಕೊಂಡು ಇನ್ನೂ ನಾನು ಹೊರಡ್ತೀನಿ. ಇನ್ನೇನು ನಾನು ಕಾಲೇಜ್ಗೆ ಹೊರಟೆ, ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ, ಐಡಿ ಕಾರ್ಡ್ ಒಂದು ಹಾಕ್ಕೋಬೇಕು. ಸೊ ಇನ್ನು ನಾನು ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಯಾಕಂದರೆ ನಿನ್ನೆದು ಇವತ್ತಿಂದು ಆಲ್ಮೋಸ್ಟ್ ವ್ಲಾಗ್ ಲೆಂತ್ ಆಗಿರುತ್ತೆ, ಮತ್ತು ಇವತ್ತು ಕಂಪ್ಲೀಟ್ ದಿನದ ಹಾಕಿದ್ರೆ ಇನ್ನೂ ವ್ಲಾಗ್ ಲೆಂತ್ ಆಗಿಬಿಡುತ್ತೆ, ನಿಮಗೂ ನೋಡೋಕ್ಕೆ ಬೋರ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇವಾಗ ಅಂಕಿತನ ಮನೆಗೆ ಹೋಗ್ತೀನಲ್ಲ ಕಾಲೇಜೆಲ್ಲ ಮುಗಿಸ್ಕೊಂಡು, ಅಲ್ಲಿ ಸಪ್ರೇಟಾಗಿ ವ್ಲಾಗ್ನ ಮಾಡ್ತೀನಿ. ಸೊ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ನಮ್ಮನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ನಂದು ಮತ್ತು ಅಂಕಿತದ್ದು ಇಬ್ಬರದ್ದು ಇನ್ಸ್ಟಾಗ್ರಾಮ್ ಐಡಿ ಇದೆ. ಸೊ ಹೋಗಿ ಫಾಲೋ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೊಂದು ಜನ ವಿಡಿಯೋಸ್ನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಸೊ ಮೀಟ್ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋಸ್. ಅಂಟಿಲ್ ದೆನ್ ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋಸ್ಗೆ ವೆಯ್ಟ್ ಮಾಡ್ತಾ ಇರಿ. ಸೊ ಬಾಯ್.